ರಾಯಚೂರು ನಗರದಲ್ಲಿ ಜನರಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡಿ ಜನ ಸಾವನ್ನಪ್ಪಿದ್ರು ಇದ್ದಂತೆ ಎಲ್ಲರೂ ಕೂಡ ಹೇಳಿದು ಪರಿಹಾರವನ್ನ ಘೋಷಣೆ ಮಾಡ್ತೀವಿ ಅಂತ ಬಟ್ ಇಲ್ಲಿ ತನಕ ಮೃತಪಟ್ಟ ಸಂಬಂಧಿಕರಿಗೆ ಬಿಡ್ಗಾಸು ಕೂಡ ಕೈಕ್ ಸೇರಿಲ್ಲ ಕಲುಷಿತ ನೀರು ಸೇವಿಸಿ ಮೃತಪಟ್ಟವರಿಗೆ ಸಿಗದ ಪರಿಹಾರ ಪರಿಹಾರ ನೀಡೋದ್ರಲ್ಲೂ ರಾಯಚೂರು ನಗರಸಭೆ ಮೀನಾಮೇಶ ರಾಯಚೂರು ನಗರಸಭೆಯ ಕಲುಷಿತ ನೀರು ಕುಡಿದು ಸಾವನ್ನಪ್ಪಿದ ಏಳು ಜನರಲ್ಲಿ ಮೊದಲ ಮೂರು ಜನರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿ ರಾಯಚೂರು ನಗರಸಭೆ ತುರ್ತು ಸಭೆ ನಡೆಸಿ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಗೂ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಪಡಿತಾ ಇರೋರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಪರಿಹಾರವನ್ನ ಘೋಷಣೆ ಮಾಡಿ ಪರಿಹಾರ ಘೋಷಣೆ ಮಾಡಿ ಹದಿನೈದು ದಿನಗಳು ಕಳೆದರೂ ಫಲಾನುಭವಿಗಳಿಗೆ ಯಾವುದೇ ಪರಿಹಾರ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನ್ನೇನಕೊಪ್ಪ ನಗರಸಭೆ ಕಚೇರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಾಂಕೇತಿಕ ಚೆಕ್ ಗಳನ್ನ ನೀಡಿದ್ ಬಿಟ್ರೆ ಯಾವುದೇ ಪರಿಹಾರ ಬಂದಿಲ್ಲ ಆ ಸಾಂಕೇತಿಕ ಚೆಕ್ ಅನ್ನೇ ಹಿಡಿದು ಮೃತರ ಕುಟುಂಬದವರು ಬ್ಯಾಂಕ್ ನಗರಸಭೆ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾತ್ರ ಇನ್ನು ಒಂದೆರಡು ದಿನ ಅಂತಹ ದಿನಗಳನ್ನ ಮುಂದಕ್ಕೆ ತಳ್ತಾ ಇದ್ದಾರೆ ಏನ್ ಕೊಟ್ಟಿಲ್ಲ ಸರ್ ಇನ್ನ ಕೊಟ್ಟಿಲ್ಲ ನಿಮ್ ಮೊನ್ನೆ ಹೋಗಿದ್ ಸರ್ ಬ್ಯಾಂಕಿಗೆ ಹೋದ್ರೆ ಇನ್ನು ಅಕೌಂಟ್ ಗೆ ಹಾಕಿಲ್ಲ ಅಂತ ಹೇಳಿ ಸರ್ ಇದು ಐದು ಲಕ್ಷ ಗುಣ ಇನ್ನು ಹಾಕಿಲ್ಲಪ್ಪ ನಿಮ್ಗೆ ಏನು ಹೇಳಿದ್ರು ಸರ್ ನಗರಸಭೆದವರು ಅವರು ಅವರು ಅವ್ರನ್ನ ಕೇಳಿದ್ರೆ ಏನಾದ್ರು ಇನ್ನು ಹಾಕ್ತಾರಪ್ಪ ಸ್ವಲ್ಪ ತಡಕ್ಬೇಕಪ್ಪ ಅಂತಂದ್ರು ಅಂತಂದ್ರೆ ತಡಕನು ಸುಮ್ನೆ ಆಗಿ ಸರ್ ಏನ್ ತಿನ್ಬೇಕು ಸರ್ ನಮ್ ನಾಲ್ಕು ಮಂದಿ ಮಕ್ಕಳು ನಾವು ಹಾಕಿವೆ ಹಾಕಿ ಒಂಥರ ಹಾಕಿಲ್ಲ ಅಂತ ಅವ್ರು ಒಂಥರ ಏನು ಯಾರಿಗೆ ಅನ್ಬಿ ನಾನು ನೈಜ ಚೆಕ್ಕನ್ನು ಯಾಕೆ ಇದುವರೆಗೆ ವಿತರಣೆ ಮಾಡಿಲ್ಲ ಯಾವ ತೊಂದರೆಗಳಾಗಿವೆ ಏನನ್ನೋದ್ರ ಬಗ್ಗೆ ಇವತ್ತು ನಗರಸಭೆ ಆಡಳಿತ ಅದನ್ನು ಸ್ಪಷ್ಟಪಡಿಸಬೇಕು ಮತ್ತು ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಏನು ಒಕ್ಕನೂರಿನಿಂದ ಅವತ್ತು ನಗರಸಭೆ ಸದಸ್ಯರು ಆ ಸಭೆಯಲ್ಲಿ ವಾದ ಮಾಡಿದರು ಚೆಕ್ ಕೊಡಿಸುವಲ್ಲಿ ಯಾಕೆ ವಿಳಂಬ ಆಗ್ತಾಯಿದೆ ಚೆಕ್ ಕೊಡಿಸುವಲ್ಲಿ ಅವರು ಯಾಕೆ ತಟಸ್ಥರಾಗಿದ್ದಾರೆ ಅನ್ನೋ ಮಾತನ್ನ ಇವತ್ತು ಪ್ರಶ್ನೆ ಕೇಳಬೇಕಾಗ್ತದೆ ಇವತ್ತು ನಗರಸಭೆ ಹಾಗೂ ಜಿಲ್ಲಾಡಳಿತ ಇದುವರೆಗೂ ಕಲುಷಿತ ನೀರು ಕುಡಿದು ವಾಂತಿ ಭೇದಿಯಿಂದ ಸಾವನ್ನಪ್ಪಿದವರ ಹಾಗೂ ಆಸ್ಪತ್ರೆಗಳಿಗೆ ದಾಖಲಾದವರ ಸಂಖ್ಯೆಯನ್ನ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಮೂರು ಜನ ಬಿಟ್ಟರೆ ಉಳಿದ ನಾಲ್ಕು ಜನ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವ ಬಗ್ಗೆ ಸ್ಪಷ್ಟನೆ ಇಲ್ಲ ಈಗ ಮೂವರು ನಮ್ಮ ಮೃತಪಟ್ಟ ಅವಲಂಬಿತರ ಕುಟುಂಬಗಳಿಗೆ ಏನಾದರೂ ಚೆಕ್ ವಿತರಣೆ ಮಾಡಿದ್ದೇವಲ್ಲ ಅದರಲ್ಲಿ ಕೆಲವೊಂದು ಫಲಾನುಭವಿಗಳು ಅವರು ಏನಾದರೂ ನ್ಯೂನತೆಗಳನ್ನು ಅಂಕಿ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬರದ್ದು ಕೋಡ್ ಇಲ್ಲ ಒಬ್ಬರು ಪೋಸ್ಟ್ ಆಫೀಸ್ ಲೆಕ್ಕ ಕೊಟ್ಟಿದ್ದಾರೆ ಒಬ್ಬರು ಏನದ ಹೊಸದಾಗಿ ಅಕೌಂಟ್ ಕಾಲಾವಕಾಶ ಅದು ವಿನಾಕಾರಣ ಆರೋಪ ಏನದ ನಗರಸಭೆ ಇದು ಮಾಡ್ಕೊಳ್ಳಲ್ಲ ರಾಯಚೂರು ನಗರಸಭೆ ನಗರದ ಜನರ ಪಾಲಿಗೆ ನಿರ್ಲಕ್ಷ್ಯದ ಸಭೆಯಾಗಿದೆ ಘೋಷಿಸಿದ ಪರಿಹಾರ ವಿತರಣೆ ಮಾಡುವಲ್ಲಿ ಮೀನಾ ಎಣಿಸ್ತಾ ಇದೆ ಇನ್ನೂ ಸಿಎಂ ಪರಿಹಾರವೂ ಸಹ ಕೇವಲ ಘೋಷಣೆಯಾಗಿ ಉಳಿದುಬಿಟ್ಟಿದೆ ಕನಿಷ್ಠ ಈಗಲಾದ್ರೂ ಬಡ ಕುಟುಂಬಗಳಿಗೆ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನ ವಿತರಣೆ ಮಾಡಬೇಕಾಗಿದೆ ವಿಜಯ್ ಪಬ್ಲಿಕ್ ಟಿವಿ ರಾಯಚೂರು